ಮೊದಲನೇದಾಗಿ ಇವತ್ತು ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವಾಗಲೇ ಬರುವ ಜುಲೈ 15ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಿನಿಮಾದ ಒಂದು ಗ್ಲಿಂಪ್ಸ್ ಅನ್ನ ನೀವು ನೋಡಿದ್ರೆ, ಟ್ರೈಲರ್ ಅನ್ನ ಕೂಡ ನೋಡಿದ್ರೆ, ಈ ಒಂದು ವೇದಿಕೆಯಲ್ಲಿ ನಮ್ಮ ಒಂದು ಟ್ರೈಲರ್ ಅನ್ನ ಸುದೀಪ್ ಅವರು ಮೆಚ್ಚಿಕೊಂಡು ಕೂಡ ಮಾತಾಡಿದ್ದಾರೆ. ಅವರು ಒಂದು ರಿಲೀಸ್ ಮಾಡಿದಕ್ಕೆ ಈ ಒಂದು ವೇದಿಕೆ ಮುಖಾಂತರ ಇವತ್ತು ನಾವು ಎಂಟೈರ್ ಚೀಸ್ ತಂಡದ ಪರವಾಗಿ ಅವರಿಗೆ ನಾವೆಲ್ಲರೂ ತುಂಬ ಒಂದು ಧನ್ಯವಾದಗಳನ್ನು ನಾನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಸಿನಿಮಾದ ಬಗ್ಗೆ ನಿಮ್ಮ ಕ್ವಶನ್ಸ್ ಏನಿದ್ರು ನೀವು ಕೇಳಬಹುದು. ಸಿನಿಮಾ ಇಸ್ ಒಂಥರ ಟೆಕ್ನಿಕಲಿ ರಿಚ್ ಆಗಿ ನಾವು ಮಾಡಿದ್ದೀವಿ. ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆನಲ್ಲಿದ್ದಾರೆ, ಒಳ್ಳೆ ಆರ್ಟಿಸ್ಟ್. ಒಂದು ಇಸ್ ಅ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಆಕ್ಷನ್ಸು ಕೂಡ ಇದೆ. ಥ್ರಿಲ್ಲರ್ನಲ್ಲಿ ಡಿಫ್ರೆಂಟ್ ಜಾನರ್ಗಳಿದೆ. ಇವತ್ತು ಕ್ರೈಮ್ ಇದೆ, ಇನ್ವೆಸ್ಟಿಗೇಷನ್ ಬರುತ್ತೆ, ಸಸ್ಪೆನ್ಸ್ ಬರುತ್ತೆ, ಸೈಕೊಲಾಜಿಕಲ್ ಥ್ರಿಲ್ಲರ್ ಬರುತ್ತೆ, ಬೇರೆ ಬೇರೆ ರೀತಿಯಂತಹ ಥ್ರಿಲ್ಲರ್ ಸಿನಿಮಾಗಳು ಬರುತ್ತೆ. ಇದು ಒಂದು ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲ ಒಂದು ಜಾನರ್ನ ಮಿಕ್ಸ್ ಮಾಡಿರುವಂತಹ ಒಂದು ಥ್ರಿಲ್ಲರ್ ಜಾನರ್ ಸಿನಿಮಾ ಅಂತೇಳಿ ನಾವು ಹೇಳ್ಬೋದು. ಈ ಸಿನಿಮಾದಲ್ಲಿ ಎಲ್ಲನೂ ಬೇರೆ ಬೇರೆ ರೀತಿಯಂಥ ಸೋಷಿಯಲ್ ಥ್ರಿಲ್ಲರ್ ಬರ್ಬೋದು, ಮೆಡಿಕಲ್ ಥ್ರಿಲ್ಲರ್ ಬರ್ಬೋದು, ಈ ಎಲ್ಲ ಜಾನರ್ನ ಮಿಕ್ಸ್ ಮಾಡಿರುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸಿನಿಮಾ ಖಂಡಿತವಾಗ್ಲೂ ಕೂಡ. ಆ್ಯಂಡ್ ಇಟ್ ಅಗೇನ್ ಇಟ್ಸ್ ಎ ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ, ಕಮರ್ಷಿಯಲ್ ಫಾರ್ಮ್ಯಾಟ್ನಲ್ಲಿದೆ. ನಿಮ್ಗೆಲ್ಲರಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಒಂದು ಸಹಕಾರ ಕೂಡ ಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ ವಾರದಲ್ಲಿ ತುಂಬ ಸಿನಿಮಾಗಳು ಕೂಡ ಬರ್ತಾ ಇದೆ. ಸೊ ಇವತ್ತು ಆ ಒಂದು ಒಳ್ಳೆಯ ಸಿನಿಮಾ ಇರ್ಬೋದು ಅಥವಾ ಒಂದು ಕನ್ನಡ ಸಿನಿಮಾಗಳನ್ನು ಜಾಸ್ತಿ ಕನ್ನಡ ಆಡಿಯನ್ಸಿಗೆ ರೀಚ್ ಮಾಡಿಸುವಲ್ಲಿ ನಿಮ್ಮೆಲ್ಲರ ಪಾತ್ರ ತುಂಬ ಹಿರಿದು, ನಿಮ್ಮೆಲ್ಲರ ತುಂಬ ಹೃದಯದ ಸಹಕಾರ ನನಗೆ ಬೇಕು ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ದು ಫಸ್ಟ್ ವೆಂಚರ್ ಆಗಿರೋ ಕಾರಣ ನಾವು ತುಂಬ ಫೋಕಸ್ಡ್ ಆಗಿದ್ವಿ ನಮ್ಮ ಎಂಟೈರ್ ಫಿಲ್ಮ್ ಯೂನಿಟ್ ಬಗ್ಗೆ. ಸೊ ಎಲ್ಲ ಎಲ್ಲ ಸಪೋರ್ಟ್ಗಳು ನನ್ನ ಕಡೆಯಿಂದ, ಎಲ್ಲ ನಮ್ಮ ಕಡೆಯಿಂದ, ನಮ್ಮ ಪ್ರೊಡ್ಯೂಸರ್ ಆಗಿರೋ ಮೂರು ಜನರಿಂದ ಎಲ್ಲ ಸಪೋರ್ಟ್ ಕೊಟ್ಟಿದ್ದೇವೆ ಈ ಫಿಲ್ಮ್ಗೆ. ಈವನ್ ಇಫ್ ಯು ಸಿ ಸ್ಮಾಲ್ ಸಣ್ಣ ಸಣ್ಣ ವಿಷಯದಲ್ಲಿ, ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಾನು. ಒಂದು ಇದು ದಿವಾನ ಸಹ ಒಂದು ಹಾಡು ಇದೆ ಅಲ್ಲ, ಸೊ ಆ ಹಾಡು ಆಡಲಿಕ್ಕೆ ಬ್ಯಾಕ್ಗ್ರೌಂಡ್ ಸಿಂಗರ್ ಮೂರು ಜನ ನಾವು ಟೆಸ್ಟ್ ಮಾಡಿದ್ವೇನು ಒಂದೊಂದು ಒಂದೊಂದು ಹಾಡಿಗೆ ಸಹ. ಸೊ ದಟ್ ಈಸ್ ಹೌ ವಿ ಹ್ಯಾಡ್ ಬಾಟ್ ಆಫ್ ದಿಸ್ ಫಿಲ್ಮ್. ಸೊ ಈ ಸೊ ನಮಗೆ ಎಲ್ರದ್ದು ಸಪೋರ್ಟ್ ಬೇಕು ಈ ಫಿಲ್ಮ್ ಮೆಚ್ಚುಗೆ ಪಡಿಬೇಕು ಬೇಕಂದ್ರೆ. ಥ್ಯಾಂಕ್ ಯು. ನಾನೊಬ್ಬ ಡಾಕ್ಟರ್ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಎಲ್ಲ ಜನರು ಮಿಕ್ಸ್ ಮಾಡಿದ್ದಾರೆ ಅಂತ ಮಾಡಿದ್ದೀವಿ ಅಂತ ಹೇಳಿದ್ರು ನಮ್ಮ ನಿರ್ದೇಶಕರು. ನನಗನ್ಸಿದ್ದು ಮೇಜರಾಗಿ ಒಂದಷ್ಟು ಮೆಡಿಕಲ್ ಮಾಫಿಯಾನ ಸ್ವಲ್ಪ ಜಾಸ್ತಿನೇ ಟಚ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಅದರೈಸ್ ಹೌದು, ಅವ್ರು ಹೇಳಿದ ಬೇರೆ ಎಲ್ಲನೂ ಇದೆ ಅಲ್ಲಿ. ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ, ನೀವು ನೋಡಿದ್ರಲ್ಲ ಟ್ರೈಲರ್ ಎಲ್ಲ ಅಂಶಗಳನ್ನು ಸೇರಿಸಿದ್ದಾರೆ. ನನ್ನದೊಂದು ಭಾಳ ಇಂಪಾರ್ಟೆಂಟ್ ಪಾತ್ರ, ಜಾಸ್ತಿ ರಿವೀಲ್ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರಿಗೂ ಒಂದು ಅಚ್ಚರಿ ಅಂತೂ ಆಗುತ್ತೆ. ನನ್ನ ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಬೇರೆ ಥರದ ಪಾತ್ರ ಅಂತ ಹೇಳ್ಬೋದು. ಇಷ್ಟೇ ಸೀಕ್ರೆಟ್ ಮೇಂಟೈನ್ ಮಾಡೋಣ, ಇಷ್ಟೇ ಕುತೂಹಲ ಹಂಗೆ ಕಾದು ಇರಿಸೋಣ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಅರಿಕೆ ಏನಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಚಿತ್ರ ಈ ಥರದೊಂದು 15 ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡಿ ಅನ್ನೋದನ್ನು ನಾವು ಕೈ ಜೋಡಿಸಿ ಜನಕ್ಕೆ ವೆಲ್ಕಮ್ ಮಾಡ್ತಿರೋ ಥರ ನೀವು ನಮ್ಮ ಪರವಾಗಿ ಮಾಡಿ ಅಂತಷ್ಟೇ ಕೇಳ್ಕೋಬೋದು. ನಿಜವಾಗಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ವರ್ಟೆಡ್ ಕೋಟ್ಸ್, 2018ರಲ್ಲಿ ಸಿನಿಮಾ ಶೂಟಿಂಗ್ ಮುಗಿದಿತ್ತು. ನಾನು ಯಾವಾಗಲೂ ವಿಲೋಕ್ ಫೋನ್ ಮಾಡಿ ಕೇಳ್ತಾ ಇದ್ದೆ, ವಿಲೋಕ್ ಯಾಕೆ ಇನ್ನೂ ಗಜಗರ್ಭ ಪ್ರಸವ ಆಗ್ತಾ ಇಲ್ಲ, ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ರ ಅಂತ. ತುಂಬ ಪೋಸ್ಟ್ ಪ್ರೊಡಕ್ಷನ್ಗೆ ಬಹಳ ಮುತುವರ್ಜಿ ವಹಿಸಿ ಅವರಿಗೆ ಸಾರ್ ಹೇಳಿದಾಗೆ ಎಲ್ಲವನ್ನೂ ಬಹಳ ಡೀಟೇಲಿಂಗ್ ಆಗಿ, ಎಲ್ಲೂ ಏನೋ ಚ್ಯುತಿ ಬರದ ಹಾಗೆ ಬಹಳ ಟೈಮ್ ತೊಗೊಂಡು ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲೇಬೇಕು ಅನ್ನೋದು ನನ್ನ ಒಂದು ಹಾರೈಕೆ ಆಶಯ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಹೌದು. ಬಟ್ ನಿಜವಾಗಲೂ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಸೊ ಅವ್ರು ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಗುಡ್ ಲಕ್ ಟು ದ ಚೇಸ್, ಸೊ ಲೆಟ್ ದ ಸಕ್ಸಸ್ ಚೇಸ್ ದ ಚೇಸ್. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮ್ಯಾಕ್ಸ್ ಲ್ಯಾಬ್ರಡೋರ್ ಇವಾಗ ಚಾರ್ಲಿ ಬಂದ ನಂತರ ಎಲ್ರಿಗೂ ಅದ್ರ ಬಗ್ಗೆ ಶ್ವಾನಗಳು ನಮ್ಮ ಸಿನಿಮಾಗಳಲ್ಲಿ ಆಗಿನಿಂದನೂ ಮಾಡ್ಕೊಂಬಂದಿದೆ. ಈ ಸಿನಿಮಾ ಬಗ್ಗೆ ನಾವು ಮಾತಾಡಬೇಕು ಅಂದರೆ ರಾಧಿಕಾ ಮ್ಯಾಮ್ದು ಜೊತೆಗೆ ಮ್ಯಾಕ್ಸ್ ಅಂತ ಏನು ಈ ಒಂದು ಒಡನಾಟ ಆ್ಯಕ್ಟಿಂಗ್ ಇರೋದು ಮ್ಯಾಮ್ಗೆ ಅಷ್ಟು ನಾನು ಕೇಳಿ ಬಂದಂಗೆ ಶಿ ವಾಸ್ ನಾಟ್ ಎಕ್ಸ್ಟ್ರೀಮ್ಲಿ. ಮನೇಲಿ ಕೆಲವೊಬ್ಬರು ನಮ್ಮ ಆರ್ಟಿಸ್ಟ್ ಇರ್ತಾರೆ, ಮನೇಲಿ ನಾಯಿ ಇರುತ್ತೆ, ಸೊ ಶ್ವಾನ್ಗಳಿರುತ್ತೆ, ಅವ್ರಿಗೆ ಅದ್ರ ಪ್ರೀತಿನೇ ಬರೀ ಬಂದ ತಕ್ಷಣ ಪ್ರೀತಿ ಮಾಡ್ತಾರೆ.
She was a little hesitant at the beginning, but she came over her fear and our ibbarannu odanata our ibbaru eshtu comfortable agi natisidare annodu screen mele nodlik barutte. And ondu shwana mooka prani abhinaya maadbekadre ಅದರಲ್ಲಿ ಇಡೀ ಸೆಟ್ಟಲ್ಲಿ ಪ್ರತಿಯೊಬ್ಬರ ಕೈವಾಡ ಇರುತ್ತೆ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ, ಒಂದು ಕೂಗಾಟ ಕಿರ್ಚಾಟ ಇರ್ಬೋದು, ಸೌಂಡ್ ಇರ್ಬೋದು, ಒಂದು ತಟ್ಟೆ ಬಿದ್ದರೂ ನಾಯಿಗೆ ಆ ಕ್ಷಣದಲ್ಲಿ, ಯಾಕೆಂದರೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಶೂಟಿಂಗ್ ಅವತ್ತು ಬಂದಿರುತ್ತೆ. ಸೊ ಆ ರೀತಿ ಇದನ್ನೆಲ್ಲ ಮಾತಾಡಿದಾಗ ಅದೇ ಅರೇಂಜ್ಡ್ ಹಿಂದಿನ ದಿನವೇ ಬಂದು ಡಾಗ್ ಆ ಜಾಗ ಎಲ್ಲ ಬಿಕಾಸ್ ಆ ಟೆರಿಟೋರಿಯಲ್ ಆ್ಯನಿಮಲ್ಸ್. ಸೊ ಆ್ಯಸ್ ಅ ಒಬ್ಬ ಶ್ವಾನ ಮನೋವೈತಜ್ಞನಾಗಿ ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ತುಂಬ ಜನ ಆಡಿಷನ್ ಅನ್ನೋ ಥರನೇ ತುಂಬ ಸೆಲೆಕ್ಟ್ ಮಾಡಿದ್ರು. ದೆನ್ ವೆನ್ ದೇ ವೆಂತ್ರು ದ ಪ್ರೊಫೈಲ್ ದೇ ಟೋಲ್ಡ್ ಇಲ್ಲ ಒಬ್ಬ ಸೈಕಾಲಜಿಸ್ಟೇ ಡಾಗು, ಡಾಗ್ ಇರೋದು ಡಾಗ್ ಬರಲಿ, ನಾಯಿ ಕಂಫರ್ಟ್ ನಮಗೆ ಮುಖ್ಯ ಎಂಡ್ ಆಫ್ ದ ಡೇ. ಬಿಕಾಸ್ ನಾವು ಇಲ್ಲೇನೇ ಚೀಟ್ ಮಾಡ್ಬೋದು, ಬಟ್ ಆನ್ ದ ಸ್ಕ್ರೀನ್ ಗೊತ್ತಾಗ್ಬಿಡುತ್ತೆ ಅದ್ರ ಕಣ್ಣಲ್ಲಿ, ಅದರ ನೋಟದಲ್ಲಿ, ಅದರ ಅದೆಷ್ಟು ನಿಜವಾಗ್ಲೂ ಖುಷಿಯಾಗಿ ಮಾಡ್ತಿದೆಯಾ, ಭಯದಿಂದ ಮಾಡ್ತಿದೆಯಾ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಕ್ಯಾಮ್ರಾಲಿ. ಅದರಲ್ಲೂ ಶ್ವಾನಪ್ರಿಯರು ನೋಡಿದಾಗ ಸುಲಭವಾಗಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ದೇ ಮೇಡ್ ಮೋಸ್ಟ್ ಬೆಸ್ಟ್ ಎಫರ್ಟ್ಸ್ ಇನ್ ಕೀಪಿಂಗ್ ಮ್ಯಾಕ್ಸ್ ಕಂಫರ್ಟಬಲ್ ದೇರ್. ಇವತ್ತು ಸಹ ಅವ್ರಿಗೆ ಬೆಳಗ್ಗೆ ಊಟ ಆಗಿದೆಯಾ, ಆರಾಮವಾಗಿ ಬರ್ತಾನ, ಟ್ರಾವೆಲ್ ಮಾಡ್ತಾನ, ಪ್ರತಿಯೊಂದು ಅರೇಂಜ್ ಮಾಡಿ ಅವನ್ನ ಕರೆಸ್ಕೊಂಡಿದ್ದಾರೆ. ಸೊ ದಟ್ಸ್ ವಿತ್ ಮ್ಯಾಕ್ಸ್. ಸೊ ಮೊದಲನೇದಾಗಿ ರಾಜೇಶ್ ಸರ್ ಹೇಳಿದ್ದಾರೆ ಇದು ಮೆಡಿಕಲ್ ಮಾಫಿಯಾ ಬಗ್ಗೆ ಅಂತ. ಆ್ಯಂಡ್ 2017-18 ಅಲ್ಲಿ ಇದು ಶೂಟ್ ಆಗಿರೋದು. ನಾವು ಅಂದ್ಕೊಳ್ಬೋದು 4 ವರ್ಷ ಆಗಿದೆ ಈ ಸಿನಿಮಾ, ಇವಾಗ ಅದು ಕಂಟೆಂಟ್ ಹೇಗಿರುತ್ತೆ ಅನ್ನೋದೊಂದು. ಸೊ ಕೋವಿಡ್ ಆದಮೇಲೆ ಆದಂಥ ತುಂಬ ಇನ್ಸಿಡೆಂಟ್ಸು ಇಟ್ಕೊಂಡಾಗ ಆ್ಯಕ್ಚುಲಿ ಇವರು ಮುಂದಾಲೋಚನೆ ಮಾಡಿಯೇ ಸಿನಿಮಾ ಮಾಡ್ದಂಗೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ತುಂಬ ಆ್ಯಪ್ಟ್ ಆಗಿದೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾನ ಭಾಳ ಜನ ನೋಡಿ ಇದನ್ನು ಮೆಚ್ಚಿ ಇವತ್ತು UFO ಮತ್ತು ಕ್ಯೂಬ್ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಆ್ಯಂಡ್ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಅಸ್. ಆ್ಯಂಡ್ ಮೊದಲನೇ ಕನ್ನಡ ಸಿನಿಮಾ. ಆ್ಯಂಡ್ ವಿಲೋಕರ್ ಬಗ್ಗೆ ಹೇಳಬೇಕು ಅಂದರೆ ಡೆಬ್ಯೂಡೆಂಟ್ ಡೈರೆಕ್ಟ್ರು ನಮಗೆ ಅನ್ಸಲ್ಲ, ಯಾಕಂದರೆ ಇದ್ರಲ್ಲಿ ಬೇಕಾದಂಥ ಒಬ್ಬ ಸೀನಿಯರ್ ಡೈರೆಕ್ಟರ್ ಬೇಕಾಗಿರೋಂಥ ಎಲ್ಲ ಕ್ವಾಲಿಟೀಸು ಇವ್ರಿಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ಸಿನಿಮಾ ನನಗೆ ಫಸ್ಟ್ ಬಂದಾಗ ನಾನು ಯೋಚನೆ ಮಾಡ್ತಿದ್ದೆ ಈ ಸಿನಿಮಾ ಡೆಬ್ಯೂಡೆಂಟ್ ಡೈರೆಕ್ಟರ್ ಹೇಗೆ ಮಾಡ್ಬೋದು ಅಂತ. ಬಟ್ ಹೋಗ್ತಾ ಹೋಗ್ತಾ ನನಗೆ ಪ್ರೂವ್ ಆಯಿತು ಅದು ಇಟ್ ಇಸ್ ನೆವರ್ ದ ಡೈರೆಕ್ಟರ್ ಆ್ಯಂಡ್ ಅವರು ಮಾಡೋಂಥ ಎಫರ್ಟು ಅಂದ ಎಸ್ಪೆಷಲಿ ಇನ್ವಾಲ್ವ್ಮೆಂಟ್ ಸಿನಿಮಾಗೆ ತುಂಬ ಇದೆ. ಆ್ಯಂಡ್ ಅದಕ್ಕೆ ಬೇಕಾದಂಥ ಸಪೋರ್ಟ್ ಈ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಅಂದರೆ ಅರ್ಜುನ್ ಆಗಿರ್ಬೋದು, ರಾಧಿಕಾ, ಶ್ವೇತಾ, ರಾಜೇಶ್ ಅವರು ಆ್ಯಂಡ್ ಇಡೀ ತಂಡ, ಎಸ್ಪೆಷಲಿ ಮ್ಯೂಸಿಕ್ ಕಾರ್ತಿಕ್ ಹಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಥ್ಯಾಂಕ್ಸ್ ಕಾರ್ತಿಕ್. ನನ್ನ ಮೊದಲನೇ ಸಿನಿಮಾದಲ್ಲಿ ಸ್ವಲ್ಪ ಡಾನ್ಸ್ ಮಾಡಿರೋದ್ರಿಂದ ಇದೆ ಸಿನಿಮಾದಲ್ಲಿ ಅಂತ ಅನ್ಬೋದು. ಆ್ಯಂಡ್ ಶ್ರೀ ನಾನು ನನ್ನ ಜುಗಾರಿ ಸಿನಿಮಾಯಿಂದ ನಾನು ಮಾಡ್ತಾ ಇದ್ದೀವಿ ಆ್ಯಂಡ್ ಈಸ್ ಲೈಕ್ ಮೈ ಬಿಗ್ ಬ್ರದರ್ ಆ್ಯಂಡ್ ಥ್ಯಾಂಕ್ಸ್ ಶ್ರೀ ಫಾರ್ ಫ್ಯಾಂಟಾಸ್ಟಿಕ್ ವರ್ಕ್. ಆ್ಯಂಡ್ ಮ್ಯಾಕ್ಸ್ ಜೊತೆ ಐ ಮ್ಯಾಕ್ಸ್ ಅಷ್ಟೇನು ನನ್ನ ಒಡನಾಟ ಇಲ್ಲ ಆ್ಯಂಡ್ ಐ ಥಿಂಕ್ ರಾಧಿಕಾ ಹಸ್ ಡನ್ ಅ ಗುಡ್ ಜಾಬ್. ಆ್ಯಂಡ್ ಪ್ರೊಡ್ಯೂಸರ್ ಅವರು ಮಂಗಳೂರಲ್ಲಿ ಈ ಸಿನಿಮಾನ ಶೂಟ್ ಮಾಡಿದಾಗ ನನಗೆ ಅದ್ಭುತವಾದಂಥ ಮೀನು ಕೊಟ್ಟಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ದ್ಯಾಟ್. ಆ್ಯಂಡ್ 13ನೇ ತಾರೀಕು ನಾವು ವಿ ಡೂಯಿಂಗ್ ಅ ಪ್ರೀಮಿಯರ್ ಮಂಗಳೂರಲ್ಲಿ ಆ್ಯಂಡ್ 14ನೇ ತಾರೀಕು ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಆ್ಯಂಡ್ ನಾನು ಸಪೋರ್ಟ್ ಅನ್ನೋಕ್ಕಿಂತ ಇದು ಇಟ್ಸ್ ಲೈಕ್ ಸಿನಿಮಾ ಒಂದು ಜರ್ನಿ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ಕ್ರಿಪ್ಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಕೋ ಡೈರೆಕ್ಟರ್ಸ್ ಆಗಿರ್ಬೋದು, ಅದು ಹೋಗ್ತಾ ಹೋಗ್ತಾ ಕೊನೆಗೆ ಬಂದು ನಿಲ್ಲೋದು ನಮ್ಮ ಫ್ಯಾಮಿಲಿ, ದಟ್ ಈಸ್ ಅವರ್ ಪ್ರೆಸ್ ಆ್ಯಂಡ್ ಮೀಡಿಯಾ. ನಾವು ಅದು ಹೆಸರು ನಾವು ಪ್ರೆಸ್ ಆ್ಯಂಡ್ ಮೀಡಿಯಾ ಅಂತ ಹೇಳ್ಬೋದು, ಬಟ್ ನೀವು ನಮ್ಮ ತಂಡನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನೀವು ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನು ಒಂದು ಹಂತಕ್ಕೆ ನೀವು ತೊಗೊಂಡೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಇದರಲ್ಲಿ ಮಾಡಿದಂಥ ಟೆಕ್ನಿಷಿಯನ್ಸ್ ಆ್ಯಂಡ್ ಕೋ ಡೈರೆಕ್ಟರ್ ಸುನಿಲ್ ಮತ್ತು ಪ್ರಭು ಆ್ಯಂಡ್ ತುಂಬ ಜನ ಇಲ್ಲಿ ಇಲ್ದಿರೋರು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನಂತೂ ನಿಜವಾಗ್ಲೂ ಆ ಗುಂಗಲ್ಲೇ ಇದ್ದೀನಿ ನಿಜಾನ ಏನಿದು ಅಂತ. ಯಾಕಂದರೆ ಚೇಸ್ ಚಿತ್ರ ಫೈನಲಿ ಈಗ July 15th ರಿಲೀಸ್ ಆಗ್ತಾ ಇದೆ. ನಿಮ್ಮ ಮುಂದೆ ನಾವು ಇಡೀ ತಂಡ ಕೂತಿದ್ದೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದೊಂದು ಸಿಹಿಯ ವಿಚಾರನೇ ಹೌದು. ಪ್ರತಿಯೊಬ್ಬರು ಇಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನಾನು
ಸರ್ ಮುಖ ನೋಡ್ತಾ ಇದ್ದೆ, ಓ ಈ ವಿಚಾರ ಹೇಳ್ಬೋದಾ, ಆ ವಿಚಾರ ಹೇಳ್ಬೋದಾ ಅಂತ. ಸೊ ಅವರ ಒಂದು ಅಪ್ರೂವಲ್ ಯಾವುದಕ್ಕಿದೆ ಯಾವುದಕ್ಕಿಲ್ಲ ಅಂತ ಹೇಳಿ. ಬಟ್ ಸಾಕಷ್ಟು ಜನ ನಾವು ಇಲ್ಲಿ, ನೀವು ನೋಡ್ದಂಗೆ ಇಟ್ಸ್ ಅ ಬಿಗ್ ಟೀಮ್. ತುಂಬನೇ ಖುಷಿಯಾಯಿತು ನನಗೆ ಈ ಪಾತ್ರ ಸರ್ ಕೊಟ್ಟಿದ್ದು. ಆ್ಯಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ನನಗೆ. ರಾಜೇಶ್ ಸರ್ ಹೇಳ್ದಂಗೆ ನಾನು ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಸಾಕಷ್ಟು ಫಸ್ಟ್ ಟೈಮ್ಸ್ ಆಗಿದೆ, ಅಂದರೆ ಫಸ್ಟ್ ಟೈಮ್ ನಾನು ಶ್ವಾನದ ಜೊತೆ ಒಂದು ಸೀನ್ಸ್ ಆಗಿರ್ಬೋದು ಅಥವಾ ಫೈಟ್ ಸೀಕ್ವೆನ್ಸಸ್ ಆಗಿರ್ಬೋದು ಅಥವಾ ಯೂಶ್ವಲಿ ಡಾನ್ಸ್ ಮಾಡಿದ್ದೀನಿ, ಬಟ್ ಫೈಟ್ ಸೀಕ್ವೆನ್ಸಸ್ ಮೊದಲನೇ ಬಾರಿ ನನಗೆ. ಮತ್ತು ಈ ಕ್ಯಾರೆಕ್ಟರೇ ಒಂದು ಸ್ಪೆಷಲ್ ಆಗಿದೆ. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ನನ್ನ ಪ್ರಕಾರ ಚಿತ್ರದ ಹೀರೋ ಬಂದ್ಬಿಟ್ಟು ಶ್ವಾನನೇ, ಯಾಕಂದರೆ ಸೆಟ್ಟಲ್ಲಿ ನೀವು ಈಗ ತಾನೇ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಟ್ರೀಟ್ಮೆಂಟ್ ಇತ್ತು ಅಂತ. ಸೊ ನಮಗೆ ಯಾವತ್ತೂ ಬಿಲೋಗ್ ಸರ್ ಕೇಳೇ ಇಲ್ಲ. ಬಟ್ ಸೊ ಮ್ಯಾಕ್ಸ್ಗೆ ಎಲ್ಲ ಒಂದು ಹೈ ಲೆವೆಲ್ ಟ್ರೀಟ್ಮೆಂಟ್ ಆಗ್ತಾ ಇತ್ತು, ಬಟ್ ವಿಚ್ ಇಸ್ ವೆರಿ ನೈಸ್. ಆ್ಯಂಡ್ ತುಂಬನೇ ನಾವು ಒಂದು ಟೀಮ್ ಆಗಿ ಈ ಚಿತ್ರನ ಮಾಡಿದ್ದೀವಿ. ಆ್ಯಂಡ್ ವಿ ವಿಲ್ ನೀಡ್ ಯುವರ್ ಸಪೋರ್ಟ್. ಐ ಲೈಕ್ ಟು ಥ್ಯಾಂಕ್ ದ ಪ್ರೊಡ್ಯೂಸರ್, ಯಾಕಂದರೆ ಅವರು ಕೂಡ ಈ ಚಿತ್ರ ಇದು, ದಿಸ್ ಇಸ್ ಆಲ್ಸೋ ಅ ಸ್ಟೋರಿ ಅಬೌಟ್ ಏನು, ಒಂದು ಫಿಲ್ಮ್ ಮೇಕರ್ ಏನೇ ಕಷ್ಟ ಬರಲಿ ತನ್ನ ಫಿಲ್ಮ್ನ ಒಂದು ತೆರೆ ಮೇಲೆ ತರಬೇಕಾದ್ರೆ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕು, ಆ ಒಂದು ಸ್ಟೋರಿನೂ ಕೂಡ ಹೌದು ಚೇಸ್ ನನಗೆ. ಸೊ ನಮಗೆ ಗೊತ್ತು, ಆ್ಯಸ್ ಅ ಟೀಮ್ ನಮ್ಗೆ ಗೊತ್ತು ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿ ಅವರು ಈ ಒಂದು ಚಿತ್ರನ ತರ್ತಾ ಇದ್ದಾರೆ ಅಂತ. ಸೊ ನನಗೆ ಚೇಸ್ ಇಸ್ ಆಲ್ಸೋ ಅ ಸ್ಟೋರಿ ಆಫ್ ದಿಸ್ ಫಿಲ್ಮ್ ಮೇಕರ್. ಇವತ್ತು ಯಾವಾಗಲೂ ನಮಗೆ ಸೆಕೆಂಡ್ ಚಾನ್ಸ್ ಅಂತ ಇರಲ್ಲ, ಯಾಕಂದರೆ ಈಗ ಫಸ್ಟ್ ಎಲ್ಲರೂ, ಆಡಿಯನ್ಸ್ ಇಸ್ ಆಲ್ಸೋ ಸ್ಮಾರ್ಟ್, ಫಿಲ್ಮ್ ಮೇಕರ್ಸೂ ಸ್ಮಾರ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಓ ಈ ಚಿತ್ರದಲ್ಲಿ ಹಿಂಗೆ ಮಾಡೋಣ, ನೆಕ್ಸ್ಟ್ ಚಿತ್ರದಲ್ಲಿ ಚೆನ್ನಾಗಿ ಮಾಡೋಣ ಇನ್ನು ಅಂತ, ಆ ಥರ ಒಂದು ಎಲ್ಲೂ ಕಾಂಪ್ರಮೈಸ್ ಆಗದೆ, ಆ ಥರ ಒಂದು ಆಲೋಚನೆಗೆ ಒಳಗಾಗದೆ ವಿಲೋಕ್ ಸರ್ ತಮ್ಮ ಒಂದು ಬೆಸ್ಟನ್ನ ಕೊಟ್ಟಿದ್ದಾರೆ, ಟೆಕ್ನಿಕಲಿ ಆಗಿರ್ಬೋದು ಅಥವಾ ಕಥೆ ವೈಸ್ ಆಗಿರ್ಬೋದು. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಈ ಚಿತ್ರಕ್ಕೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಸ್ಟೇಜ್ ಮೇಲಿರೋ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ. ಈ ಸಿನಿಮಾ ನನ್ನ ಸಂಕಲನ ಮಾಡುವಾಗ ವಿಲೋಕ್ ಅವರು ಏನೋ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು, ಇದ್ದು ಹೀಗೀಗೆ ಬರುತ್ತೆ ಅನ್ನೋದೊಂದು. ತುಂಬ ಟೈಮ್ ತಗೊಂಡು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಸಾಕಷ್ಟು ಸೀನ್ಸ್ ಫ್ರೆಶ್ ಅನಿಸುತ್ತೆ ನೋಡುವಾಗ, ಕಾನ್ಸೆಪ್ಟ್ ವೈಸು ಫ್ರೆಶ್ ಆಗಿದೆ. ಆ್ಯಂಡ್ ಆರ್ಟಿಸ್ಟು ಅರ್ಜುನ್, ಅವಿ, ರಾಧಿಕಾ ಅವರು, ಶ್ವೇತಾ ಆ್ಯಂಡ್ ಇವರು ಸುಶಾಂತ್ ಪೂಜಾರಿ ಆ್ಯಂಡ್ ರಾಜೇಶ್ ಅವರು, ಎವ್ರಿಬಡಿ, ಎಲ್ಲರದ್ದು ಕ್ಯಾರೆಕ್ಟರ್ಸು ತುಂಬ ಯುನೀಕ್ ಆಗಿದೆ. ಥ್ರೂಔಟ್ ಸಿನಿಮಾ ಒಂದು ಆ ಒಂದು ಪೇಸ್, ಆ ಚೇಸ್ದು ಏನು ಚೇಸ್ ಅನ್ನೋ ಪದಕ್ಕೆ ಏನು ಪೇಸ್ ಇದೆಯೋ ಅದೇ ಪೇಸಲ್ಲೇ ಇಡೀ ಸಿನಿಮಾ ಮೂಡಿ ಬಂದಿದೆ. ಇಷ್ಟು ವರ್ಷ ಅಂದರೆ ಬಹಳ ಟೈಮ್ ತಗೊಂಡು ಸಿನಿಮಾ ಮಾಡಿದ್ದಾರೆ, ಬಟ್ ಎಂಡ್ ಆಫ್ ದ ಡೇ ಫ್ರೈಡೇ 1 ಗಂಟೆಗೆ ಜನ ಡಿಸೈಡ್ ಮಾಡ್ತಾರೆ. ಸೊ ಆ ಜನರು ಫ್ರೈಡೇ 1 ಗಂಟೆಗೆ ಒಂದು ಒಳ್ಳೆ ಒಂದು ಒಪಿನಿಯನಿಂದ ಈಚೆ ಬರಬೇಕು ಅಂದರೆ ಆ ಫ್ರೈಡೇ ಮಾರ್ನಿಂಗ್ ಶೋಗೆ ಜನ ಬರಲಿಕ್ಕೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟು ಮೀಡಿಯಾದವರು. ನೀವು ಈ ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡಿದಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ. ಸೊ ವಾಟ್ ಮ್ಯಾಟರ್ಸ್ ಇಸ್ 1 o'clock ಆನ್ ಫ್ರೈಡೇ ಚೇಸ್. ಐ ಥಿಂಕ್ ಆಡಿಯನ್ಸ್ ವಿಲ್ ಚೇಸ್ ದ ಮೂವಿ ಇನ್ ಟು ದ ಥಿಯೇಟರ್ ಆ್ಯಂಡ್ ವಿಲ್ ಹ್ಯಾವ್ ಎ ಗುಡ್ ಶೋ. ಥ್ಯಾಂಕ್ ಯು. 4 ವರ್ಷ 5 ವರ್ಷ ಆದ್ರೂ ಇಷ್ಟು ಖುಷಿ ಖುಷಿಯಾಗಿ ನಾವು ಸ್ಟೇಜ್ ಮೇಲಿದ್ದೀವಿ ಅಂದರೆ ತಂಡದ ಬಗ್ಗೆ ಇನ್ನೇನು ಹೇಳೋಂಗಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ನಮ್ಮ ನಿರ್ಮಾಪಕರು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿರ್ದೇಶನ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಗೆ ಕಲಾವಿದರು ಕೂಡ. ಒಂದು ವಿಷಯ ಹೇಳಬೇಕು ಅಂದರೆ ಲಾಸ್ಟ್ ವೀಕ್ ನನಗೆ ಸಿನಿಮಾ ತೋರಿಸಿದ್ರು ನಮ್ಮ ಡೈರೆಕ್ಟ್ರು. ಸಿನಿಮಾ ಮೇಲೆ, ಸಿನಿಮಾ ನೋಡಿದ ಮೇಲೆ ಅದರಲ್ಲಿ ಆ್ಯಕ್ಟ್ ಮಾಡಿದವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಕೆಲಸಗಳಿಗೆ ಜಾಸ್ತಿ ಸ್ಟಾರ್ಟ್ ಮಾಡ್ತಿದ್ರು. ನನಗೆ ಆ ಸಿನಿಮಾ ನೋಡಿದ ಮೇಲೆ ತುಂಬ ಡಬಲ್ ಕಾನ್ಫಿಡೆನ್ಸ್ ಬಂದು 100% ಇದು ವರ್ಕ್ ಆಗುತ್ತೆ ಅಂತ ನನಗನ್ಸು. ದೋ
ಅವಿನಾಶ್ ಸರ್ ಮೈನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ರು ಕೂಡ, ನಾವು ಸೆಕೆಂಡ್ ಲೀಡ್ ಆಗಿದ್ರು ಕೂಡ, ನಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕು ಅಂತ ಅನಿಸುತ್ತೆ ನಿಮಗೆ ಸಿನಿಮಾ ನೋಡಿದ್ಮೇಲೆ? ನನಗೆ ಅವಾಗ ಆ ಸಿನಿಮಾ ನೋಡಿದ್ದಾದ್ಮೇಲೆ ಎಸ್, ಇದಕ್ಕೇನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು, ನಾವು ಸಿನಿಮಾ ಚೆನ್ನಾಗಿದೆ ಇದನ್ನು ಗೆಲ್ಲಿಸಲೇಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಸುದೀಪ್ ಸರ್ನ ಅಪ್ರೋಚ್ ಮಾಡ್ತೀವಿ, ಸರ್ ಈ ಥರದ್ದು ಒಂದು ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಸರ್ ಔಟ್ಪುಟ್ಟು, ಏನಾದರೂ ಒಂದು ಹೆಲ್ಪ್ ಮಾಡಿ ನಿಮ್ಮ ಕಡೆಯಿಂದ, ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ ಹೇಳ್ತೀವಿ. ಇಡೀ ತಂಡನ ಮನೆಗೆ ಕರೆಸ್ಕೊಂಡು, ದೋ ಅವ್ರ ಸಿನಿಮಾ ಇವತ್ತು ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಿದ್ರು ಕೂಡ, ಈ ಥರದ ಒಂದು ಒಳ್ಳೆ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ನಮ್ಮನ್ನು ಕರೆಸಿ ತುಂಬ ಒಳ್ಳೆ ಮಾತುಗಳನ್ನ ಆಡಿ ನಮ್ಮ ಚೇಸ್ ಸಿನಿಮಾಗೆ ಬಿಗ್ಗೆಸ್ಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಮುಖಾಂತರ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ಐ ಪಿ ಎಲ್ ಕ್ರಿಕೆಟ್ ಲವರ್ ಆಗಿರ್ತೀನಿ, ಅದರ ಎಸ್ಪೆಷಲಿ ಆರ್ ಸಿ ಬಿ ಮತ್ತು ಎ ಬಿ ಡಿ ಕೊಹ್ಲಿಯ ದೊಡ್ಡ ಫ್ಯಾನ್ ಆಗಿರ್ತೀನಿ. ಐ ತಿಂಕ್ ಯಂಗ್ಸ್ಟರ್ಸ್ಗೆ ತುಂಬ ಜನಕ್ಕೆ ನನ್ನ ಪಾತ್ರ ಕನೆಕ್ಟ್ ಆಗುತ್ತೆ. ಈಗಿನ ಟ್ರೆಂಡಲ್ಲಿ ಏನು ನಡೀತಾ ಇದೆ ಅಂದರೆ, ಐ ಪಿ ಎಲ್ ಸೀಸನ್ ಬಂದಾಗ ಅವರು ಸಾಲ ಮಾಡ್ಕೊಳ್ಳೋದಾಗಿರ್ಬೋದು, ಬಡ್ಡಿಗೆ ಸಾಲ ತೊಗೊಳೋದಾಗಿರ್ಬೋದು, ಬೆಟ್ಟಿಂಗ್ ಆಡೋದಾಗಿರ್ಬೋದು, ಆ ಥರದ ಒಂದಷ್ಟು ಒಳ್ಳೆ ಮೆಸೇಜ್ಗಳು ಹೇಳಿದ್ದಾರೆ ನನ್ನ ಪಾತ್ರದ ಮೂಲಕ. ಜೊತೆಗೆ ಇಡೀ ಒಂದು ಥ್ರೆಡ್, ಇಡೀ ಕತೆಗೆ ನನ್ನ ಪಾತ್ರ ಕೂಡ ಕನೆಕ್ಟ್ ಆಗುತ್ತೆ. ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ, ಫೈಟ್ ಕೊಟ್ಟಿದ್ದಾರೆ, ಶ್ವಾನ ಜೊತೆ ಆ್ಯಕ್ಟ್ ಮಾಡೋವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಡೀ ತಂಡದ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ನಾವು ಹೆಚ್ಚು ಮಾತಾಡೋದಕ್ಕಿಂತ ನಾವು ಆಲ್ರೆಡಿ ಟ್ರೇಲರ್ ಸಾಂಗ್ಸ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇದ್ರ ಸಿನಿಮಾ ಬಗ್ಗೆ ಕ್ವಾಲಿಟಿ ಆಗಿರ್ಬೋದು, ಅದರದ್ದು ಒಂದು ಕ್ಲಿಮ್ಸ್ ಆಗಿರ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಐ ಥಿಂಕ್ ಇದೊಂದು ಬಿಗ್ಗೆಸ್ಟ್ ಫ್ರೈಡೇ ನನಗೂ ಕೂಡ. ರೀಸನ್ ಏನು ಅಂದರೆ, ನನ್ನ ಬರ್ಡೇ ಸ್ಯಾಟರ್ಡೇ ಇದೆ, ಜುಲೈ 16th ಇದೆ. ಸೊ ಜುಲೈ 15th ನನಗೆ ಒಂದಿನ ಬಿಫೋರೇ ಗಿಫ್ಟ್ ಕೊಡ್ತಾ ಇದ್ದಾರೆ ತಂಡದಿಂದ. ಸೊ ಜನಗಳಿಗೆ ಮಾಧ್ಯಮದಲ್ಲಿ ಕೇಳೋದೇನೆಂದರೆ, ಈ ಸಿನಿಮಾನ ಹೆಚ್ಚಿನ ಮಟ್ಟಿಗೆ ಪ್ರಚಾರ ಕೊಟ್ಟು ಸಿನಿಮಾನ ಗೆಲ್ಲಿಸಿ ಇನ್ನೊಂದು ದೊಡ್ಡ ಗಿಫ್ಟ್ ಕೊಡಿ ಅಂತ ನಿಮ್ಮ ಕಡೆಯಿಂದ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ ಗಿಫ್ಟ್ ನೀವು ಕೊಟ್ಟರೆ ಪ್ರತಿ ವರ್ಷ ನಾವು ಒಂದೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ನಿಮಗೆ ಪ್ರತಿ ವರ್ಷವೂ ನಮ್ಮ ಕಡೆಯಿಂದ ಒಂದು ಗಿಫ್ಟ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ತಂಡದ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ನಾನು ಕೂಡ ತುಂಬ ಎದುರು ನೋಡ್ತಾ ಇದ್ದೀನಿ ಸಿನಿಮಾಗೆ. ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು ಪ್ರೊಡಕ್ಷನ್ ಟೀಮ್, ಆಮೇಲೆ ಸುನೀಲ್ ಸರ್ ತುಂಬ ಸೆಟ್ಟಲ್ಲಿ ತುಂಬ ಹೆಲ್ಪ್ ಮಾಡಿದ್ರಿ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ, ಎಡಿಟ್ರಿಗೆ, ಸೊ ಎಲ್ಲರೂ ಯಾರ್ದಾದರೂ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ನಾಗೇಂದ್ರ ಸರ್ ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಈ ಸಿನಿಮಾನ ಹೆಚ್ಚಿನ ಮಟ್ಟಿಗೆ ಪ್ರಚಾರ ಕೊಟ್ಟು ಸಿನಿಮಾನ ಗೆಲ್ಲಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಒಳ್ಳೆ ಟಾಪ್ ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಕ್ಯಾರೆಕ್ಟರ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡು ಶೇಡ್ಸ್ ಥರ ಬರುತ್ತೆ. ಆ್ಯಂಡ್ ನನಗೆ ನನ್ನೊಳಗಡೆ ಫೈಟ್, ನಾನೇ ಚೇಸ್ ಮಾಡ್ತಿದ್ದೀನಿ ಪಾಸಿಟಿವ್ ಕಡೆ ಹೋಗ್ಬೇಕಾ ನೆಗೆಟಿವ್ ಕಡೆ ಹೋಗ್ಬೇಕಾ ಅಂತ. ಆಮೇಲೆ ನಾನು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗ್ತೀನಿ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರ ವೆರಿ ಇಂಪಾರ್ಟೆಂಟ್. ನಾನೊಂದು ಕೀ ರೋಲ್ ಪ್ಲೇ ಮಾಡ್ತಿದ್ದೀನಿ ಲೋಕಕ್ಕೆ, ಹೇಗೆ ಇಂಪಾರ್ಟೆಂಟ್ ಇಲ್ಲ ಪಝಲ್ಸ್ಗೆ ಎಲ್ಲ ಪಾರ್ಟ್ಸ್ ಹೆಂಗೆ ಇಂಪಾರ್ಟೆಂಟು, ಅದೇ ರೀತಿ ನನ್ನ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಆಡಿಯನ್ಸ್ಗೆ ರಿಜಿಸ್ಟರ್ ಆಗೋ ಥರ ಪಾತ್ರ ನಂದು. ಸೊ ಮೀಡಿಯಾದವ್ರಿಗೆ ಮತ್ತು ಎಲ್ಲರಿಗೂ ನಾನು ಕೇಳೋದೇನಂದರೆ, ನಮ್ಮ ಸಿನಿಮಾನ ಸ್ವಲ್ಪ ಬೆಳೆಸಿ, ತುಂಬ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಲ್ಲರೂ. ಆ್ಯಂಡ್ ನನ್ನ ಟೋಟಲ್ ಎಕ್ಸ್ಪೀರಿಯನ್ಸ್ ಈ ಮೂವಿನಲ್ಲಿ, ನಾನು ಯಾವುದೇ ಸಿನಿಮಾ ಈ ಥರ ಪಾತ್ರ ಮಾಡಿರಲಿಲ್ಲ, ತುಂಬ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಇಟ್ಸ್ ಬೀನ್ ಅನ್ ಆನರ್ ಟು ವರ್ಕ್ ವಿತ್ ಎವ್ರಿಬಡಿ, ಇಲ್ಲಿ ಕೂತಿರೋರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಯುಎಫ್ಒ ಒಂದು ನಮ್ಮ ಒಂದು ಫ್ರೆಂಡ್ ಮುಖಾಂತರ ಒಂದು ಕನೆಕ್ಟ್ ಆದೆವು. ಯುಎಫ್ಒನವರು ಇವತ್ತು ಚಾರ್ಲಿ ಸಿನಿಮಾನ ಒಂದು ನಾರ್ತ್ ಇಂಡಿಯಾಕ್ಕೆ ರಿಲೀಸ್ ಮಾಡಿದ್ರು. ಬೇರೆ ಯಾರು ಕೂಡ ಒಂದು ಅಷ್ಟು ಎನ್ಕರೇಜ್ ಮಾಡಿದ್ದಾವಾಗ ಯುಎಫ್ಒನವರು ಎನ್ಕರೇಜ್ ಮಾಡಿದ್ರು ಆ ಒಂದು ಸಿನಿಮಾನ. ಇವತ್ತು ಚಾರ್ಲಿ ಹೊರಗಡೆ ನಾರ್ತ್ ಇಂಡಿಯಾದಲ್ಲಿ ಕೂಡ ಒಳ್ಳೆ ಒಂದು ಜನರಿಗೆ ರೀಚ್ ಆಗೋದಕ್ಕೆ ಸಹಾಯ ಆಯಿತು. ಸೊ ನಮ್ಮ ಸಿನಿಮಾನ ನಾವು ಅಪ್ರೋಚ್ ಮಾಡಿದಾಗ ಅವ್ರು ಸಿನಿಮಾ ನೋಡಿದ್ರು, ಸಿನಿಮಾ ನೋಡಿ ತುಂಬ ಖುಷಿ ಆಯ್ತು ಅವರಿಗೆ. ಕನ್ನಡದ ಫಸ್ಟ್ ಸಿನಿಮಾವನ್ನ ಇದು ಚೇಸ್ ಬಂದು ಯುಎಫ್ಒನವರು ತಗೊಳ್ತಾ ಇರೋ ಫಸ್ಟ್ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ. ನಾಳೆ ನಮ್ಗೆ ಬೇಕು ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾದ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾವು ರಿಲೀಸ್ ಮಾಡೋದಕ್ಕೆ ಅವ್ರು ಬೇಕಿದ್ರು ರೆಡಿ ಇದ್ದಾರೆ. ಅದಕ್ಕೂ ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ. ಸೊ ಕನ್ನಡ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬೇರೆ ಭಾಷೆಗೆ ಡಬ್ ಮಾಡದೆ ಬೇರೆ ಅವರು ಕೂಡ ಕನ್ನಡ ಸಿನಿಮಾನ ಕನ್ನಡದಲ್ಲಿ ನೋಡಿ, ಯಾಕಂದ್ರೆ ಇಟ್ ಇಸ್ ವಿತ್ ಇಂಗ್ಲಿಷ್ ಸಬ್ ಟೈಟಲ್. ಸೊ ಆ ಒಂದು ಅಪರ್ಚುನಿಟಿ ಕೂಡ ನಮ್ಗೆ ಇದೆ. ಖಂಡಿತವಾಗ್ಲೂ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ರಿಲೀಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಬೇಗದಲ್ಲೇ. ಸೊ ಅವರ ಸಪೋರ್ಟ್ ಕೂಡ ಒಳ್ಳೆ ರೀತಿಯಿಂದ ಇತ್ತು. ಸೊ ಈ ಥರದ ಒಂದು ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೂಡ ನಮಗೆ ಜೊತೆಯಲ್ಲಿ ಬಂದಾವಾಗ ಅದು ಬೇರೆ ಇನ್ನಷ್ಟು ಆಡಿಯನ್ಸ್ ಅನ್ನು ರೀಚ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಈಗ ಸದ್ಯ ಒಂದು ಥಿಯೇಟರ್ ಲಿಸ್ಟ್ ಇವತ್ತು ನಮಗೆ ಕೈಗೆ ಸಿಗುತ್ತೆ ಸರ್. ಮಿನಿಮಮ್ ಒಂದು ಸಮ್ವೇರ್ ಅರೌಂಡ್ 70-80 ನಾವು ಅಂದ್ಕೊಳ್ತಾ ಇದ್ದೀವಿ ಫಸ್ಟ್ ವೀಕಲ್ಲಿ. ಯಾಕಂದ್ರೆ ಆಲ್ರೆಡಿ ಒಂದು 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಹಾಂ 10 ಇದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಂತೇಳಿ ಹೇಳಿದಾಗ.
ಸೊ ಡೆಫಿನೆಟ್ ಆಗಿ ಎಲ್ಲರಿಗೂ ಥಿಯೇಟರ್ಸ್ ಬೇಕು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸದ್ಯ ಒಂದು 75-80 ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಸಿನಿಮಾನ ನೋಡ್ಬಿಟ್ಟು ಮೆಚ್ಕೊಂಡು ರಿವ್ಯೂ ಬರುತ್ತೀರಾ, ಅದ್ರ ಮೇಲೆ ಯಾವ ರೀತಿ ಜನ ಬರ್ತಾರೆ, ಅದೇ ರೀತಿ ಶೋಸ್ ಗಳು ಜಾಸ್ತಿ ಆಗುತ್ತೆ, ಸೆಂಟರ್ಸ್ ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಬಿಸ್ನೆಸ್ ಡೀಲ್ಸ್ ಅನ್ನ ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡುವ ಹಾಗೆ ಇರಲ್ಲ ಸರ್. ಇಟ್ಸ್ ಆನ್ ಆನ್ ರೆಕಾರ್ಡ್ ಆರ್ ಆಫ್ ರೆಕಾರ್ಡ್ ಸರ್? ಯಾರೇ ಇವತ್ತು ಏನಾಗುತ್ತೆ ಅಂತ ಹೇಳಿದೆ, ಯಾವುದೇ ಒಬ್ಬ ಡಿಸ್ಟ್ರಿಬ್ಯೂಟರ್ ಬಂದು ಸಿನಿಮಾ ಮಾಡ್ತೇನೆ ಅಂತ ಹೇಳಿದಾಗ್ಲೇ ಇವಾಗಿನ ಸಿಚುಯೇಷನ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಸ್ಟಾರ್ ಸಿನಿಮಾನ ಬಿಟ್ಟರೆ ಇವತ್ತು ಬೇರೆ ಒಂದು ನಾರ್ಮಲ್ ಸಿನಿಮಾಸ್ಗೆ ಪ್ರೊಡ್ಯೂಸರ್ಗಳೇ ಪಬ್ಲಿಸಿಟಿಗೆ ಖರ್ಚು ಮಾಡಬೇಕಾಗುತ್ತೆ. ಬಟ್ ಆ ಸಿನಿಮಾನ ರೈಟ್ ಸೆಂಟರ್ಸ್ ನಲ್ಲಿ ರಿಲೀಸ್ ಮಾಡುವಂತ ಒಂದು ಜವಾಬ್ದಾರಿ ಡಿಸ್ಟ್ರಿಬ್ಯೂಟರ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಸ್ಟಾರ್ ಸಿನಿಮಾಸ್ಗೆ ಬಂದವಾಗ ಆ ಥರ ಅಲ್ಲ ಸರ್, ಅವ್ರು ಔಟ್ ರೇಟೆ ಕೊಟ್ಟು ತಗೋತಾರೆ. ಒಂದು ಬೇರೆ ಸಿನಿಮಾಗಳಿಗೆ ಬಂದಾವಾಗ ಈ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲ. ನಮ್ದು ಅದು ವಿ ಆರ್ ನಾಟ್ ಸಪೋಸ್ ಡಿಸ್ಕ್ಲೋಸ್ ಸರ್. ಟಿವಿ ರೇಟ್ಸ್ ಮಾತುಕತೆ ನಡೀತಾ ಇದೆ ಸರ್, ಬೇರೆ ಲ್ಯಾಂಗ್ವೇಜ್ಗೆ ಕೂಡ ಮಾತುಕತೆ ನಡೀತಾ ಇದೆ. ದೇ ಆರ್ ಇಂಟ್ರೆಸ್ಟೆಡ್ ಆಲ್ರೆಡಿ. ಜಿ ಅವರು ಕೂಡ ಸಿನಿಮಾ ನೋಡ್ಬಿಟ್ಟು ಇಷ್ಟಪಟ್ಟು ನಾವೇ ತಗೋತೀವಿ, ನಮ್ಗೆ ಸ್ವಲ್ಪ ವೇಟ್ ಮಾಡಿ ಅಂತೇಳಿ ಹೇಳಿದ್ರು ಬೈ ಆಗಸ್ಟ್ ವರೆಗೆ. ಬಟ್ ಆಗಸ್ಟ್ ಹೌದು ಓ ಟಿ ಟಿಗೆ ಬೆನಿಫಿಟ್ ಆಗುತ್ತೆ ಸರ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾ ಬಂದು ಥಿಯೇಟರ್ನಲ್ಲಿ ನೋಡಬೇಕು. ನಾವೆಲ್ಲೆಲ್ಲೋ ಶೂಟ್ ಮಾಡ್ಕೊಂಡು ಬಂದು ಓ ಟಿ ಟಿನಲ್ಲಿ ಖಂಡಿತ ರಿಲೀಸ್ ಮಾಡ್ತೀವ, ಬಟ್ ದಟ್ ಇಸ್ ಮೇ ಬಿ ಆಫ್ಟರ್ ಮಂತ್ ಆಲ್ಸೋ. ಬಟ್ ಓ ಟಿ ಟಿಗೆ ಅಂತೇಳಿ ಸಿನಿಮಾ ಅಂದ್ಕೊಂಡ್ಬಿಟ್ರೆ ನಾವು ಇವತ್ತು ಯಾರು ಕೂಡ ಮೀಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಇವತ್ತು ಸಿನಿಮಾ ಅನ್ನೋದು ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡುವಂಥದ್ದು. ಓ ಟಿ ಟಿ ಅಂತೇಳಿ ಹೇಳಿದಾಗ ನಮ್ಗೆ ಇಂಟ್ರಾಕ್ಷನ್ ಸಿಕ್ಕಲ್ಲ. ನಿಮ್ಗೆ ಹೇಗೆ ಇಷ್ಟ ಆಯಿತು, ಸಿನಿಮಾ ಇಷ್ಟ ಆಯಿತು ಅಂತೇಳಿ ಇಂಟ್ರಾಕ್ಷನ್ಸೇ ಕಟ್ ಆಫ್ ಆಗಿದೆ. ನಾವು ಮಾಡಿರೋ ಕೆಲಸ ಇಷ್ಟ ಆಗಿದೆಯಲ್ಲೋ ಅಂತೇಳಿ ಕೇಳುವಂಥ ಒಂದು ನಮ್ಗೆ ಅಪರ್ಚುನಿಟಿನ ಇಲ್ಲ. ಇಲ್ಲಿ ಆ ಥರ ಅಲ್ಲ, ಇಂಟ್ರಾಕ್ಷನ್ಸ್ ಮಾಡ್ಬೋದು. ಸಿನಿಮಾನ ನಾವು ಡಾರ್ಕ್ ಥಿಯೇಟ್ರಲ್ಲಿ ನೋಡಬೇಕು. ಸೊ ಫಸ್ಟ್ ಪ್ರಯಾರಿಟಿ ಏನಿದ್ರು ಥಿಯೇಟ್ರಿಗೆ ಕೊಡಬೇಕಾಗುತ್ತೆ ನಾವು, ಆಮೇಲೆ ಓ ಟಿ ಟಿ. ಅದೌದು ಖಂಡಿತ, ಸಿನಿಮಾ ಮಾಡೋದೇ ನಾವು ಥಿಯೇಟ್ರಿಗೆ ಸರ್. ಓ ಟಿ ಟಿ ವೆಬ್ ಸೀರೀಸ್ಗೆ ಅದಕ್ಕೆಲ್ಲ ಓಕೆ, ಅದು ಅದೆಲ್ಲ ಓಕೆ, ವೆಬ್ ಸೀರೀಸ್ಗೆಲ್ಲ ಓಕೆ. ಸಿನಿಮಾ ಮತ್ತೆ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ, ಥಿಯೇಟರ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತೇಳಿ ಆಫ್ಟರ್ ಡೌನ್ಲೈನ್ ಅವ್ರು ನೋಡ್ಬೋದು. ಓ ಟಿ ಟಿ ಇವತ್ತು ಸಿನಿಮಾಕ್ಕೆ ತುಂಬಾ ಪೂರಕವಾಗಿದೆ ಸರ್. ಇನ್ನೂ ಲಾರ್ಜ್ ಸೆಕ್ಷನ್ ಆಫ್ ಆಡಿಯನ್ಸ್ ಅನ್ನು ರೀಚ್ ಮಾಡೋದಕ್ಕೆ ಓ ಟಿ ಟಿದು ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಅದನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಫಸ್ಟ್ ಪ್ರಯಾರಿಟಿ ನಾವು ಥಿಯೇಟರ್ಗೆ ನಾವು ಕೊಟ್ಟರೆ ಒಳ್ಳೆಯದು. ಸೊ ಫಸ್ಟ್ ಥಿಯೇಟರ್ನಲ್ಲಿ ನೋಡಿಬಿಟ್ಟು ಆಮೇಲೆ ಯಾರಿಗೆ ನೋಡೋಕ್ಕಾಗೋದಿಲ್ಲ ಅವರು ಓ ಟಿ ಟಿನಲ್ಲಿ ನೋಡ್ಬೋದು ಲೇಟರ್ ಪಾರ್ಟ್. ಸೊ ಸಿನಿಮಾ ಚೆನ್ನಾಗಿ ಆದರೆ ಓ ಟಿ ಟಿನಲ್ಲೂ ಬೇಗನೆ ರಿಲೀಸ್ ಆಗುತ್ತೆ, ಇಲ್ಲದ್ರೆ ನಾಳೆ ನಾನು ಓ ಟಿ ಟಿನಲ್ಲಿ ನೋಡ್ತೇನೆ ಅಂತ ಹೇಳಿ ಓ ಟಿ ಟಿನಲ್ಲಿ ನೋಡೋದಕ್ಕೂ ಕೂಡ ನೀವು ಅಲ್ಲಿ ಪೇ ಮಾಡಲೇಬೇಕಾಗುತ್ತೆ. ಒಳ್ಳೆ ಸಿನಿಮಾ ಸಕ್ಸಸ್ ಆಯಿತು ಅಂತೇಳಿ ಓ ಟಿ ಟಿನಲ್ಲಿ ಬೇಗನೆ ನಿಮಗೂ ಕೂಡ ಒಂದು ರಿಲೀಸ್ ಆಗುತ್ತೆ.